Hello guys, ನಾನು ನಿಮ್ಮ ಎನ್ಎಸ್ ಕ್ರಿಯೇಷನ್ ಹ್ಯಾಪ್ ಆ್ಯಪ್ ಇರ್ತೀನಿ ವೀಡಿಯೋದಲ್ಲಿ ಗಾಯ್ಸ್. ಅದು ಕೂಡ ಈವೆಂಟ್ ಡೀಟೇಲ್ಸ್ ಕೊಟ್ಟಿರ್ಬೋದೇನು ಗಾಯ್ಸ್, ಅದು ಕೂಡ ಹೆಡ್ ಟೈಟಲ್ ನೋಡಿ ಗೊತ್ತಿರ್ಬೋದು ಗಾಯ್ಸ್. ಅದು ಕೂಡ ನೀವು ಹೇಳಿಸ್ಬೋದು ಎಂಥ ಟೈಟಲ್ ಅಂತ ಗಾಯ್ಸ್. ಅದು ಕೂಡ ನಿಮಗೆ ಶಾಕ್ ಆಗುವ ವಿಷಯನೇ ಇಲ್ಲ ಗಾಯ್ಸ್. ಅದರ ಬಗ್ಗೆ ಹೇಳುವುದಾದ್ರೆ ಗಾಯ್ಸ್, ನೆಕ್ಸ್ಟ್ ಈವೆಂಟಲ್ಲಿ ಒಂದು ಅಲ್ಟಿಮೇಟ್ ರಿಕ್ವಿಡ್ ಅಂತ ರೆಕ್ಲೈರ್ ಬರಲಿಕ್ಕೆ ಇದೆ ಗಾಯ್ಸ್. ಅದರಲ್ಲಿ ನೀವು ಓಲ್ಡ್ ಎಲಿಟ್ ಪಾಸನ್ನು ನೋಡ್ಬೋದು ಗಾಯ್ಸ್. ಅದು ಕೂಡ ಫ್ರೀ ಫೈರ್ನಲ್ಲಿ ಓಲ್ಡ್ ಎಲಿಟ್ ಪಾಸ್ ರಿಟರ್ನ್ ಬರಲಿಕ್ಕೆ ಉಂಟು ಗಾಯ್ಸ್. ಅದು ನೋಡ್ಬೋದು ಗಾಯ್ಸ್, ಬಹುಶಃ ಬರ್ಬೋದು ಓಲ್ಡ್ ಗನ್ ಅಂತ ಹೇಳ್ಬೋದು ಗಾಯ್ಸ್. ಅದು ಕೂಡ ಏಕೆ ರಿಟರ್ನ್ ಬರಲಿಕ್ಕೆ ಇದೆ ಗಾಯ್ಸ್. ಅದು ಕೂಡ ನೀವು ನೋಡ್ಬೋದು ಗಾಯ್ಸ್. ಯುನೀಕ್ ಏಕೆ ಅಂತ ಟಾಪ್ ಏಕೆ ಅಂತ ಹೇಳ್ಬೋದು ಗಾಯ್ಸ್. ಅದು ಕೂಡ ಅಷ್ಟು ಏನು ಜನ ಯೂಸ್ ಮಾಡೋದಿಲ್ಲ, ಯಾಕಂದರೆ ಎಷ್ಟು ಜನ ಯೂಸ್ ಮಾಡೋದು ನೀವು ನೋಡ್ಬೋದು ಯಾಕಂದರೆ ಟ್ರ್ಯಾಕೋ ಏಕೆ, ಆದರೆ ಇದನ್ನು ಯೂಸ್ ಮಾಡ್ತಾರೆ ಕೆಲವರು, ಅಷ್ಟು ಜನ ಯೂಸ್ ಮಾಡೋದು. ಅದು ಕೂಡ ರೆಕ್ಲೈರ್ ರಿಟರ್ನ್ ಬರಲಿಕ್ಕೆ ಇದೆ ಗಾಯ್ಸ್. ಅದರ ವೀಡಿಯೋ ಬೇಕಾದರೆ ಇಲ್ಲಿ ನೋಡ್ಬೋದು ಗಾಯ್ಸ್. ಈ ಥರ ಉಂಟು ಗಾಯ್ಸ್, 300 ಡೈಮಂಡ್ 200 ಡೈಮಂಡ್ ಆ ಥರ ಬಂದೆಲ್ಲ ಗಂಡ ಸ್ಕಿನ್ ಮತ್ತು ಯಾವುದೆಲ್ಲ ಉಂಟು ಅದರಲ್ಲಿ ನೋಡ್ಬೋದು ಗಾಯ್ಸ್. ಅದು ಕೂಡ ಸೂಪರಾಗಿ ಡಿಸೈನ್ ಮಾಡಿದ್ದಾರೆ. ಏಕೆಂದು ಡಿಸೈನ್ ಅಂದರೆ ಡಿಸೈನ್ ಅಷ್ಟು ಇದ್ದಲ್ಲ, ಆದರೆ ಇದು ರೇರ್ ಗನ್ ಅಂತ ಹೇಳೋದು ಗಾಯ್ಸ್. ಅದರಲ್ಲಿ 4 ಗನ್ ಬರ್ತದೆ ಗಾಯ್ಸ್. ಇಲ್ಲಿ ನೋಡ್ಬೋದು ಗಾಯ್ಸ್ ಯಾವುದೆಲ್ಲ ಗನ್ ಇಲ್ಲಿ ನೋಡ್ಬೋದು. ಇದು ಕೂಡ ಲಕ್ ಲಾಯರಲ್ಲಿ ಬರ್ತದೆ ಗಾಯ್ಸ್. ಅದು ನೋಡ್ಬೋದು ಗಾಯ್ಸ್. ಅದರಲ್ಲಿ ಡೈಮಂಡ್ ಎಲ್ಲ ಬರ್ತದೆ ಹೇಳಿದ್ರಲ್ಲ ಗಾಯ್ಸ್. ಮತ್ತು ಇದರೆಲ್ಲ ಟೋಕನೆಲ್ಲ ಕಲೆಕ್ಟ್ ಮಾಡಿದರೆ ನೀವು ಫಸ್ಟ್ ಇದು ಏಕೆ, ಅದು ಕೂಡ ಟಾಪ್ ಏಕೆ ಅಂತ ಹೇಳ್ಬೋದು ಗಾಯ್ಸ್. ಅದನ್ನು ನೀವು ಪರ್ಚೇಸ್ ಮಾಡ್ಬೋದು. ಇಲ್ಲಿ ನೋಡ್ಬೋದು ಗಾಯ್ಸ್. ಅದು ಕೂಡ ಹೇಗೆ ಲಾಸ್ಟ್ ತನಕ ಒಂದು 5 ಏಕೆ ಕೊಟ್ಟಿದ್ದಾರೆ, ಬೇಕಾದರೆ ನೋಡ್ಬೋದು ಗಾಯ್ಸ್. ಇಲ್ಲಿ 5 ಏಕೆ ಕೊಟ್ಟಿದ್ದಾರೆ ಗಾಯ್ಸ್. ಫಸ್ಟ್ ಇದು ಏಕೆ ಅಂದರೆ ಡಿಸೈನ್ ಎಲ್ಲ ಓಪಿಯಾಗಿ ಉಂಟು ಗಾಯ್ಸ್. ಅದು ಕೂಡ ಡಬಲ್ ಡ್ಯಾಮೇಜ್ ಸಿಂಗಲ್ ರೇಂಜ್ ಆ ಥರ ಬರ್ತದೆ ಗಾಯ್ಸ್. ಅದು ಕೂಡ ಫಸ್ಟ್ ಇದು ಏಕೆ ಈ ಥರ ಬರ್ತದೆ, ಓಪಿಯಾಗಿ ಉಂಟು ಗನ್ನು ನೋಡುವುದು ಗಾಯ್ಸ್. ನೆಕ್ಸ್ಟ್ ಬಗ್ಗೆ ಹೇಳುವುದಾದ್ರೆ, ನೆಕ್ಸ್ಟ್ ಈವೆಂಟ್ ಹೇಳುವುದಾದ್ರೆ ಗಾಯ್ಸ್, ಅದು ಕೂಡ ಎಲೀಟ್ ಪಾಸ್, ಓಲ್ಡ್ ಎಲೀಟ್ ಪಾಸ್ ಅಂತ ಹೇಳುವ ಗಾಯ್ಸ್. ಅದು ಕೂಡ ಸೀಸನ್ 2 ಸೀಸನ್ 3 ಆ ಥರದ ಎಲೀಟ್ ಪಾಸ್ ಗಾಯ್ಸ್. ಅದು ಕೂಡ ಓಪಿಯಾದ ಎಲೀಟ್ ಪಾಸ್ ಅಂತ ಹೇಳುವ ಗಾಯ್ಸ್. ಅಷ್ಟೇ ರೇರ್ ಎಲೀಟ್ ಪಾಸ್ ಅಂತ ಹೇಳ್ಬೋದು ಗಾಯ್ಸ್. ಅಷ್ಟು ರೇಟಲ್ಲಿ ಹೋಗುವ ಅಕೌಂಟ್ ಅಂತಲೂ ಕೂಡ ಹೇಳ್ಬೋದು ಗಾಯ್ಸ್. ಅಂಥ ಎಲೀಟ್ ಪಾಸ್ ರಿಟರ್ನ್ ಬರಲಿಕ್ಕೆ ಇದೆ ಗಾಯ್ಸ್. ಅದು ಕೂಡ ಅಲ್ಟಿಮೇಟ್ ರಿಕ್ವೆಟ್ ಅಂತ ಲಕ್ ರೋಯಲಲ್ಲಿ. ಅದರ ಬಗ್ಗೆ ಹೇಳುವ ಮುಂಚೆ ಯಾರೆಲ್ಲ ಲೈಕ್ ಮಾಡಲಿಲ್ಲ ಲೈಕ್ ಮಾಡಿ, ಮತ್ತು ಸೈಡಲ್ಲಿ ಕಾಣುವ ಬೆಲ್ಲೈಕನ್ ಒತ್ತಿ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಸೈಡಲ್ಲಿ ಕಾಣುವ ಬೆಲ್ಲೈಕನ್ ಒತ್ತಿ, ಯಾಕಂದರೆ ಹೊಸ ವೀಡಿಯೋದ ನೋಟಿಫಿಕೇಶನ್ ಸಿಗುತ್ತೆ. ಮತ್ತು ಹೇಳುವುದರ ಗಾಯ್ಸ್, ಯಾರಿಗಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಯಾವುದಾದ್ರು ಈ ಎಲೀಟ್ ಪಾಸ್ ಯಾವಾಗ ಬರ್ತದೆ ಅಂತ ಅದರ ಬಗ್ಗೆ ಕೂಡ ಹೇಳ್ತೇನೆ ಗಾಯ್ಸ್. ಅದಕ್ಕಿಂತ ಮುಂಚೆ ಯಾರೆಲ್ಲ ಕಮೆಂಟ್ ಮಾಡಲಿಲ್ಲ ಅವ್ರು ಕಮೆಂಟ್ ಮಾಡಿ, ಎಂತಾದರೂ ಕಮೆಂಟ್ ಮಾಡಿ ಗಾಯ್ಸ್. ನಿಮಗೆ ಕಮೆಂಟ್ ಬಾಕ್ಸ್ ಓಪನ್ ಆಗಿರ್ತದೆ ಗಾಯ್ಸ್. ಯಾರು ಮತ್ತು ಈ ಚಾನಲ್ನ ಅಲೋಕಿವೆ ಉಂಟು, ಅದು ಗಾಯ್ಸ್ 30K ಅಲೋಕಿಗೆ ಬಗ್ಗೆ ಇದು ವೋಟಿಂಗ್ ಇಟ್ಟಿದ್ದೇನೆ ಗಾಯ್ಸ್. ಅದು ಕೂಡ ನಿಮ್ಮ ಯಾರು ಇಷ್ಟದ ಹುಡುಗರಿದ್ದರೆ ಅದೊಂದು ವೋಟಿಂಗ್ ಒಂದು ಮಾಡಿಬಿಡಿ ಗಾಯ್ಸ್, ಯಾಕಂದರೆ ಒಬ್ಬೊಬ್ಬ ವಿನ್ ಆಗಬೇಕು ಗಾಯ್ಸ್. ಅದು ಕೂಡ ಡೈಮಂಡ್ ಅಂತ ಬೇರೆ ವೋಟಿಂಗ್ ಮಾಡಿದ್ದಾನೆ ಗಾಯ್ಸ್, ಅಲೋಕ್ ಅಂತ ಬೇರೆ ವೋಟಿಂಗ್ ಮಾಡಿದ್ದಾನೆ ಗಾಯ್ಸ್. ಅದರಿಂದ ಒಬ್ಬನಿಗೆ ಕಮ್ಯುನಿಟಿ ಪೋಸ್ಟಲ್ಲಿ ಒಂದು ವೋಟಿಂಗ್ ಲಿಸ್ಟ್ ಮಾಡಿದ್ದಾನೆ ಗಾಯ್ಸ್. ಅದಕ್ಕೆ ಕ್ಲಿಕ್ ಮಾಡಿ ಒಬ್ಬರನ್ನು ವಿನ್ ಮಾಡಿ ಅಂತ ಹೇಳ್ತೇನೆ ಗಾಯ್ಸ್. ನೆಕ್ಸ್ಟ್ ಹೇಳುವುದಾದ್ರೆ ಗಾಯ್ಸ್, ಇದು ಎಲೀಟ್ ಪಾಸ್ನ ಬಗ್ಗೆ ಹೇಳುವುದಾದ್ರೆ ಗಾಯ್ಸ್, ಅದು ಕೂಡ ಅಲ್ಟಿಮೇಟ್ ರಿಕ್ವೈರ್ಮೆಂಟ್ ಅಂತ ಲಕ್ ರಾಯಲಲ್ಲಿ ಬರಲಿಕ್ಕೆ ಇದೆ ಗಾಯ್ಸ್. ಅದು ಕೂಡ ಎಷ್ಟು ಟಾಪ್ ಅಪ್ಗೆ ನಾನು ಈಗ ಮಾತಾಡಲಿಕ್ಕೆ ಇದ್ದೇನೆ ಗಾಯ್ಸ್. ಅದು ಕೂಡ ಅಲ್ಟಿಮೇಟ್ ರಿಕ್ರೂಟ್ ಅಂತ ಈವೆಂಟ್ನ ಬಗ್ಗೆ ಗಾಯ್ಸ್. ಅದು ಕೂಡ ನೀವು ನೋಡ್ಬೋದು ಗಾಯ್ಸ್. ಇದರಲ್ಲಿ ತುಂಬ ಎಲೀಟ್ ಪಾಸ್ ಉಂಟು ಗಾಯ್ಸ್. ಅದು ಕೂಡ 2500 ಸ್ಪಿನ್, ಅದು ಚಿಕ್ಕ ದೊಡ್ಡ ಸ್ಪಿನ್ ಅಲ್ಲ, ಅತಿ ದೊಡ್ಡ ಸ್ಪಿನ್ ಅಂತೆಲ್ಲ ಹೇಳ್ಬೋದು ಗಾಯ್ಸ್. ಈ ಥರ ಸ್ಪಿನ್ ಬರಲಿಕ್ಕಿಲ್ಲ, ಆದರೆ ಸ್ಪಿನ್ ಬಂದಿದೆ ಗಾಯ್ಸ್. ಅದು ಕೂಡ ನೋಡ್ಬೋದು ಗಾಯ್ಸ್. ಇದರಲ್ಲಿ ನೀವು ಒಂದು ಸ್ಪಿನ್ ಮಾಡಿದರೆ ನಿಮ್ಮ ಡೈಮಂಡ್ ವೇಸ್ಟ್ ಆಗೋದಿಲ್ಲ, ಯಾವುದರ ಒಂದು ಎಲೀಟ್ ಪಾಸ್ ಸಿಗ್ಬೋದು, ಇಲ್ಲದೆ ತಪ್ಪಿದರೆ ಸೀಸನ್ 1 ಕೂಡ ಸಿಗ್ಬೋದು, ಇಲ್ಲ ಅಂತ ಹೇಳ್ಬೋದು ಗಾಯ್ಸ್. ಅದು ಕೂಡ ಇಲ್ಲದ್ರೆ ಸೀಸನ್ 5 ಆ ಥರ ಎಲೀಟ್ ಪಾಸ್ ಸಿಗ್ಬೋದು, ಯಾವುದು ಕೂಡ ಚಾನ್ಸ್ ಉಂಟು. ಆದರೆ ಕರಣದವರು ಅಷ್ಟು ಸುಲಭವಾಗಿ ಕೊಡಲಿಕ್ಕಿಲ್ಲ ಸೀಸನ್ 2 ಮತ್ತು 1 ಎಲೀಟ್ ಪಾಸನ್ನು. ಅದು ಕೂಡ ರೇರೆಸ್ಟ್ ಎಲೀಟ್ ಪಾಸನ್ನು ಅಷ್ಟು ಸುಲಭದಲ್ಲಿ ಕೊಟ್ಟರೆ ನೀವು ಬಿಡುವುದಿಲ್ಲ ಅಂತ ಗೊತ್ತುಂಟು ಆದ ಗರಣೆಯವರಿಗೆ. ಆದ್ದರಿಂದ ಅಷ್ಟು ಸುಲಭದಲ್ಲಿ ಸಿಗಲಿಕ್ಕಿಲ್ಲ, ಇದಕ್ಕೆ ತುಂಬ ಡೈಮಂಡ್ ಬೇಕಾಗ್ಬೋದು ಗಾಯ್ಸ್. ಅದು ಕೂಡ ರಿಟರ್ನ್ ಬಂದರೆ ಇದು ಬರಲಿಕ್ಕೆ ಬರ್ಬೋದು ಅಂತ ಅಷ್ಟು ಚಾನ್ಸಸ್ ಉಂಟು, ಯಾಕಂದರೆ ಅಷ್ಟು ಸರ್ವರಲ್ಲಿ ಈಗೇನೆ ಹೇಳ್ತಿದ್ದಾರೆ ಗಾಯ್ಸ್. ಅದು ಕೂಡ ಬರ್ಬೋದು ಅಂತ ಗಾಯ್ಸ್. ಅದು ಕೂಡ 4th ಆ್ಯನಿವರ್ಸರಿ ಆದಮೇಲೆ ಬರ್ಬೋದು ಗಾಯ್ಸ್, ಯಾಕಂದರೆ ಬಂದರೆ ಬರ್ತದೆ ಎಲೀಟ್ ಪಾಸ್. ಅದು ಕೂಡ ರಿಟರ್ನ್ ಆಗಿ ಬರ್ತದೆ ಗಾಯ್ಸ್. ಅದು ಕೂಡ ರೇರ್ ಎಲೀಟ್ ಪಾಸ್ ರಿಟರ್ನ್ ಆಗಿ ಬರ್ತದೆ ಗಾಯ್ಸ್. ಅದು ಕೂಡ ನಿಮ್ಮದು ಒಂದು ಸ್ಪಿನ್ ಕೂಡ ವೇಸ್ಟ್ ಆಗೋದಿಲ್ಲ, ಸಿಕ್ಕಿದರೆ ಹಿಪ್ ಹಾಪು ಇಲ್ಲದ್ರೆ ಪಪ್ಪಾಪು ಅಂತ ಹೇಳ್ಬೋದು ಗಾಯ್ಸ್. ಅದು ಕೂಡ ನೀವು ಹೇಳ್ಬೋದು ಗಾಯ್ಸ್. ಅದು ಕೂಡ ಫಸ್ಟ್ ಎಲೀಟ್ ಪಾಸ್ ಕೂಡ ಸಿಗ್ಬೋದು, ಇಲ್ಲದ್ರೆ 4 ಕೂಡ ಸಿಗ್ಬೋದು, ಆದರೆ ಒಂದು ಸ್ಪಿನ್ ಮಾಡಿದ ಒಂದು ಎಲೀಟ್ ಪಾಸ್ ಗ್ಯಾರಂಟಿ ಅಂತ ಹೇಳ್ಬೋದು ಗಾಯ್ಸ್. ಅದು ಕೂಡ 2500 ಡೈಮಂಡ್. ಯಾರು ಈ ಎಲೀಟ್ ಪಾಸನ್ನು ಪರ್ಚೇಸ್ ಮಾಡ್ತಾರೆ ಗಾಯ್ಸ್, ಅದು ಕೂಡ ರೇರೆಸ್ಟ್ ಎಲೀಟ್ ಪಾಸ್ ಸೀಸನ್ 2, ಯಾರು ಎಷ್ಟು ಡೈಮಂಡ್ ಖರ್ಚಾದರೂ ಕೂಡ ಪರ್ಚೇಸ್ ಮಾಡ್ತೇನೆ ಅಂದವರು ಕಮೆಂಟ್ ಮಾಡಿ ತಿಳಿಸಿ ಗಾಯ್ಸ್. ನಾನು ಇಷ್ಟು ಡೈಮಂಡ್ ಆದರೆ ಮಾತ್ರ ಪರ್ಚೇಸ್ ಮಾಡೋದು ಅಂದರೆ ಅವರು ಕೂಡ ಕಮೆಂಟ್ ಮಾಡಿ ತಿಳಿಸಿ ಗಾಯ್ಸ್, ಯಾಕಂದರೆ ಇದು ರೇರೆಸ್ಟ್ ಎಲೀಟ್ ಪಾಸ್ ಅಂತ ಹೇಳ್ಬೋದು ಗಾಯ್ಸ್. ಸಿಕ್ಕಿದರೆ ಹಿಪ್ ಹಾಪು ಸಿಗ್ಬೋದು, ಏನು ಮಾಡೋದು ಗಾಯ್ಸ್. ಅದು ಕೂಡ ಇಲ್ಲದ್ರೆ ಸೀಸನ್ 1 ಎಲೀಟ್ ಪಾಸ್ ಕೂಡ ಇಲ್ಲಿ ನೋಡ್ಬೋದು ಗಾಯ್ಸ್. ಅದು ಕೂಡ ಓಪಿಯಾದ ಎಲೀಟ್ ಪಾಸ್ ಅಂತ ಹೇಳ್ಬೋದು.